ಪಾಪ ಅಚ್ಚನ್ ತುಂಬಾ ನೋವಾಗ್ತಿರ್ಬೇಕು ಅನ್ಸತ್ತಲ್ಲ. ಇವಳ ನೋವಿಗೆ ನಾನೇ ಕಾರಣ ಆಗ್ಬಿಟ್ಟೆ. ಇವಳಿಗೆ ಜೋರ್ ಮಾಡೋ ಬದಲು ನಾನೇ ಎಣ್ಣೆ ಕಾಯಿಸ್ಕೊಂಡು ಹೋಗಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ರಾಮು. ಸಾರಿ ಚಿನ್ನು. ಶ್ರುತಿ ಅಕ್ಕ, ಹೀಗಾಗತ್ತೆ ಅಂತ ನಿಮಗೆ ಮೊದಲೇ ಗೊತ್ತಿದ್ರೆ ನೀವು ಹೀಗೆ ಹೇಳ್ತಿದ್ರಾ? ಇದ್ರಲ್ಲಿ ನಿಮ್ ತಪ್ಪೇನಿದೆ? ಎಲ್ಲ ವಿಧಿ ಆಡಿಸ್ತಿರೋ ಆಟ. ನಿಮ್ಮ ಅಕ್ಕ ತಂಗಿರ ಪ್ರೀತಿನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಅವಳ ನೋವಿಗೆ ನಾನು ಕಾರಣ ಆದ್ನಲ್ಲ ಅಂತ ನೀವು ಅನ್ಕೊಂತೀರಾ? ನಿಮ್ಮ ಮನಸ್ಸಿಗೆ ನೋವು ಮಾಡ್ದನಲ್ಲ ಅಂತ ಚಿನ್ನ ನೊಂದ್ಕೊಂತಾಳೆ. ಈ ಥರ ಎರಡು ಒಳ್ಳೆ ಮನಸ್ಸುಗಳನ್ನ ನೋಯಿಸೋದಕ್ಕೆ ಆ ದೇವ್ರಿಗೆ ಅದೇನು ಖುಷಿ ಸಿಗುತ್ತೋ? ಸರಿ, ಲೇಟ್ ಆಗಿದೆ ರಾಮು, ನೀನು ಹೋಗಿ ಮಲ್ಕೋ. ಸರಿ, ನೀವು ಚಂದ್ರನ ಹೋಗಿ ಅವನ್ನ ನೋಡ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಚಂದು. ನೀನೇನೋ ವರಿ ಮಾಡ್ಕೋಬೇಡ, ಶಿಲ್ ಬಿ ಫೈನ್. ನಾನೇ ಅವಳನ್ನ ನೋಡ್ಕೋತೀನಿ. ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಗಾಯ ವಾಸಿ ಆಗದೆ ಹೋದ್ರೆ ನಾನೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ನಾಳೆ ನೀನು ನಮ್ಮ ಜೊತೆ ಬರಬೇಕು, ನಿನ್ನ ಕಾಲು ತೋರಿಸ್ಬೇಕು. ಸರಿ, ನೀ ಹೋಗಿ ರೂಮಲ್ಲಿ ಮಲ್ಕೊ. ನಿನಗೆ ಹೇಳ್ತಿರೋದು ನಿನ್ನ ರೂಮ್ಗೆ ಹೋಗಿ ಮಲ್ಕೊ. ನಾನು ಇಲ್ಲೇ ಮಲ್ಕೋತೀನಿ, ನಿನಗೇನೂ ತೊಂದರೆ ಕೊಡಲ್ಲ. ಅತಿಯಾಗಿ ಆಡ್ಬೇಡ ಶ್ರುತಿ, ಸುಮ್ಮನೆ ಹಠ ಮಾಡ್ಬೇಡ. ಹೋಗು ಹೋಗು. ನಾನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಅತ್ತೆಗೆ ಮಾತು ಕೊಟ್ಟಿದ್ದೀನಿ. ನಿನ್ನ ಪಾಡಿಗೆ ನೀನು ಮಲ್ಕೊ, ನನ್ನ ಪಾಡಿಗೆ ನಾನು ಅಲ್ಲೆಲ್ಲಾದರೂ ಮಲ್ಕೋತೀನಿ. ಶ್ರುತಿ, ಎಲ್ಲದಕ್ಕೂ ಹಠನ ಚಂದು? ನೀನು ಹಠ ಮಾಡ್ತಿರೋದು. ನಿನ್ನಷ್ಟಕ್ಕೆ ನೀನು ಮಲ್ಕೋ, ನನ್ನಷ್ಟಕ್ಕೆ ನಾನು ಅಲ್ಲಿ ಮಲ್ಕೋತೀನಿ. ಮಲ್ಕೋ. ಇಷ್ಟೊತ್ತಲ್ಲಿ ನೀನು ಲಚ್ಚಿ ರೂಮ್ಗೆ ಒಬ್ಬನೇ ಹೋಗೋದು ಸರಿನಾ? ಲಚ್ಚಿ ಕೈಗಾಗಿರೋ ಗಾಯಕ್ಕೆ ಅನುಕಂಪ ತೋರ್ಸೋಕ್ಕೆ ನೀನು ಹೋಗ್ತಿರ್ಬೋದು, ಆದರೆ ಒಂಟಿ ಹೆಣ್ಣಿರೋ ರೂಮ್ಗೆ ಇಷ್ಟೊತ್ತಲ್ಲಿ ನೀನು ಹೋಗೋದನ್ನ ಯಾರಾದರೂ ನೋಡಿದ್ರೆ ಏನು ಗತಿ? ನೀನು ಏನೇ ಹೇಳಿದ್ರು ಅದು ಬೇರೆನೇ ಅರ್ಥ ಕೊಡುತ್ತೆ, ಇಲ್ಲದೆ ಇರೋ ಅನುಮಾನ ಮೂಡಿಸುತ್ತೆ. ನಿನ್ನ ಅನುಕಂಪನ ಎಲ್ರೂ ಅನುರಾಗ ಅಂತ ತೀರ್ಮಾನಿಸಿದ್ರೆ ಏನು ಮಾಡ್ತೀಯಾ? ಇಲ್ಲ, ಶ್ರುತಿ ಮನಸ್ಸಲ್ಲಿ ಅನುಮಾನದ ಬೀಜ ಬೆಳಿಬಾರ್ದು. ಏನ್ ಮಾಡ್ಕೊಂಡಿದ್ಯ ಮಗಳೇ, ಬುದ್ಧಿ ಇದೆಯಾ ನಿನ್ಗೆ? ಏನ್ ಮಾಡಕ್ ಹೋಗಿದ್ದೆ ಅತ್ತೆ? ಅದು ಚಂದನ್ ಕಾಲ್ ಮಸಾಜ್ ಮಾಡೋದಕ್ಕೆ ಎಣ್ಣೆ ಬಿಸಿ ಮಾಡ್ಕೊಂಡು ತಗೊಂಡ್ ಬಾ ಅಂತ ಹೇಳ್ದೆ. ಬಿಸಿ ಎಣ್ಣೆ ಜಾರಿ ಕೈ ಮೇಲೆ ಬಿದ್ದಂತ. ಎಲ್ಲ ಕೆಲ್ಸ ಅಚ್ಚುಕಟ್ಟಾಗೆ ಮಾಡ್ತಾ ಇರ್ತೀವಿ. 100 ಕೆಲ್ಸ ಇದ್ರೆ 99 ಕೆಲ್ಸ ಸರಿಯಾಗಿ ಮಾಡಿರ್ತೀವಿ. ಇನ್ ಒಂದ್ ಕೆಲ್ಸದಲ್ಲಿ ಏನೋ ಒಂದ್ ಅನಾಹುತ ಮಾಡ್ಕೊ. ನೋವು ನಿನ್ನ ಹುಡ್ಕೊಂಡ್ ಬರ್ತೋ, ನೀನೇ ನೋವನ್ ಹುಡ್ಕೊಂಡು ಹೋಗ್ತೀಯೋ, ಒಂದೂ ಗೊತ್ತಾಗಲ್ಲ. ಎಣ್ಣೆ ಇನ್ನೊಂದ್ ಸ್ವಲ್ಪ ಬಿಸಿ ಇದ್ದಿದ್ರೆ ಕೈ ಬೆಂದ್ ಹೋಗ್ತಿತ್ತು. ವಾರಕ್ಕೆ ಒಂದ್ಸಲನಾದ್ರೂ ನಿನ್ ಮೈಕೈ ನೋವಾಗ್ಲೇಬೇಕಾ? ನೋವು ಒಬ್ಬಳಗಾದ್ರೆ ಇಲ್ಲಿ ಎಷ್ಟು ಜನ ವ್ಯಥೆ ಪಡ್ತಾ ಇದ್ದೀವಿ, ನೀನೇ ನೋಡು ಚಿನ್ನ. ಇವಳದ್ದು ಚಂದುದು ಒಂದೇ ಕತೆ. ಇವಳು ವಾರಕ್ಕೊಂದ್ಸಲ ಏನಾದ್ರೂ ಮಾಡ್ಕೋತಾ ಇದ್ರೆ ಚಂದುದು ಮಂತ್ಲಿ ಡ್ಯೂಟಿ, ತಿಂಗಳಿಗೊಂದ್ಸಲ ಏನಾದ್ರೂ ಒಂದ್ ಮಾಡ್ಕೋತಾರೆ. ಚಿಕ್ಕವನಾಗಿದ್ದಾಗ ಮಕ್ಳು ಎಡವು ಬಿದ್ದೆ ಪಾಠ ಕಲಿಯೋದು ಅಂತ ಸುಮ್ಮನಿದ್ದೆ. ದೊಡ್ಡವನಾಗಿ ಮದುವೆ ವಯಸ್ಸಿಗೆ ಬಂದ್ರು ಇನ್ನೂ ಎಡವುತ್ತಾನೆ. ಅದ್ ಹೇಗೆ ಎಡುಗ್ತಾನೋಪ್ಪ? ಇವನೇ ಎಡವು ಬೀಳ್ತಾನೋ, ಯಾರೋ ಬಂದು ಇವನು ಎಡವೋ ಹಾಗೆ ಮಾಡ್ತಾರೋ, ಭಗವಂತ ಬಲ್ಲ. ಅವನ್ ಕಾಲ್ ಮುರ್ಕೊಂಡ, ಇವಳು ಕೈ ಸುಟ್ಕೊಂಡ್ಳು. ಸರಿಯಾಗಿದ್ದೀರಾ ಇಬ್ರು. ಮೇಡ್ ಫಾರ್ ಈಚ್ ಅದರ್.
ಅಯ್ಯೋ ನೋವು ನೋವು ತಿನ್ನೋದ್ರಲ್ಲಿ ಅಂತ ಹೇಳಿದೆ. ಅದಕ್ಕೆ ಚಂದು ಎಡವಿದ್ದಕ್ಕೆ ದೃಷ್ಟಿ ಆಗಿದೆ ಅಂತ ದೃಷ್ಟಿ ತೆಗೆದ್ರಿ. ಇವಳಿಗೂ ಏನಾದರೂ ಕೆಟ್ಟ ದೃಷ್ಟಿ ಆಗಿರ್ಬೋದು ಅಲ್ವಾ? ಹ್ಞೂ, ಸರಿಯಾಗಿ ಹೇಳಿದೆ, ದೃಷ್ಟಿ ತೆಗಿತೀನಿ. ಅವ್ವ ಏನು ಬೇಡ, ಅಂಥದ್ದು ಏನೂ ಆಗಿಲ್ಲ. ಈ ಕೋತಿ ನೀನು ಸುಮ್ಮನಿರೆ, ಏನಾಗಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತಾಗ್ತಿದೆ. ಅತ್ತೆ ನೀವು ಹೇಳಿದ್ದು ಕರೆಕ್ಟು, ನೀವು ಹೋಗಿ ದೃಷ್ಟಿ ತೆಗಿರಿ. ಯಾರ್ದೋ ಕಣ್ಣು ಇವಳ ಮೇಲೆ ಬಿದ್ದಿರಬೇಕು. ಕುಮಾರ ನಿನ್ ಜೊತೆ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ವೇ, ಎಷ್ಟು ನಗಿಸ್ತೀಯ. ನಿನ್ ಮನೇಲಿ ಇರೋವರೆಗೂ ನನಗೆ ಬೋರ್ ಆಗಲ್ಲ. ಆಫೀಸ್ಗೆ ಹೋದ್ಮೇಲೆ ಈ ಮನೇಲಿ ಹೇಗಪ್ಪ ಇರ್ಲಿ ಅನ್ಸತ್. ಯೋಚನೆ ಮಾಡ್ಬಿಡಕ್ಕ, ಆದಷ್ಟು ನಾನು ನಿನ್ ಜೊತೆ ಇರೋದಕ್ಕೆ ಟ್ರೈ ಮಾಡ್ತೀನಿ. ಆಫೀಸ್ಗೆ ಹೋಗಿ ಬೇಗ ವಾಪಸ್ ಬರ್ತೀನಿ, ಆಯ್ತಾ? ಈ ಮನೇಲಿ ನನ್ ಬಗ್ಗೆ ಕಾಳಜಿ ಇರೋದು ಅಂದ್ರೆ ನಿನ್ ಒಬ್ಳಿಗೆ ಕಣ. ನನಗಾದ್ರೂ ನಿನ್ನ ಬಿಟ್ಟರೆ ಇನ್ ಯಾರಿದ್ದಾರೆ ಹೇಳು. ಇಷ್ಟೊಂದು ಕೇರ್ಲೆಸ್ ಆಗಿ ಮಾತಾಡ್ತೀರಾ? ಮಕ್ಕಳನ್ನ ಪಡಿಬೇಕು ಅನ್ನೋ ಆಸೆನೇ ನಿಮ್ಗಿಲ್ವಾ? ನಾನು ಕಣ್ ಕಣ್ದೇವ್ರಿಗೆಲ್ಲ ಹರಕೆ ಹೊತ್ಕೊಂಡಾಯ್ತು, ಹೇಳಿದ ವ್ರತಗಳನ್ನೆಲ್ಲ ಮಾಡಾಯ್ತು, ಮಕ್ಕಳ ಆಸೆ ನಿಮ್ಗಿಲ್ವೇ ಇಲ್ವಾ? ನನಗ ಆಸೆನಾ? ತುಂಬಾನೇ ಇದೆ. ನೀನ್ ಹಾಸ್ಪಿಟಲ್ಗೆ ಈ ಡಾಕ್ಟರ್ಗಳಿಗೆ ಸುರಿಯೋ ದುಡ್ಡನ್ನ ಕೂಡ್ಸಿ ನನಗ್ ಕೊಟ್ಟಿದ್ದಿದ್ರೆ ಇಂಥ ಒಂದ್ ಬಂಗ್ಲೆನಾರ ಕಟ್ಟಿಸ್ಕಂತಿದ್ದೆ, ನನ್ ಲೈಫು ಸೆಟ್ಲ್ ಆಗ್ತಿತ್ತು. ರಂಜಿತ್ ಗೊತ್ತಾ, ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ನಂಗೆ ತುಂಬಾ ಟಯರ್ಡ್ ಆಗಿದೆ. ನನ್ ಮುಖ ನೋಡಿದ್ರೆ ಗೊತ್ತಾಗಲ್ವೇನೆ? ಪ್ಲೀಸ್ ಕಣೆ, ಪರ್ವತ ಯಾಕೊಂದು ಕರ್ಕೊಂಡು ಹೋಗು. ನಂಗೆ ಗೊತ್ತು ನಿಂಗೆ ಮಕ್ಕಳಾಗೆ ಆಗುತ್ತೆ, ಗ್ಯಾರಂಟಿ ಆಗುತ್ತೆ, ನನಗೆ ನಂಬಿಕೆ ಇದೆ. ಯು ಡೋಂಟ್ ವರಿ, ಆಯ್ತಾ? ಥ್ಯಾಂಕ್ಸ್ ರಂಜಿತ್. ಒಂದೇ ಒಂದು ಪ್ರೀತಿಯ ಮಾತಾಡಿದ್ರೂ ಸಾಕು, ಎಷ್ಟೋ ಸಮಾಧಾನ ಆಗುತ್ತೆ. ಅದಕ್ಕೆ ಅಲ್ವಾ ಶ್ವೇತಾ, ನಾನು ನನ್ನ ಎಲ್ಲ ನೋವುಗಳನ್ನ ನುಂಗ್ಕೊಂಡು ನಿನಗೆ ಹೆಗಲಿಗೆ ಹೆಗಲು ಕೊಟ್ಟಿರೋದು. ಶ್ವೇತಾ ಸರಿ ಸರಿ, ನೀವು ಹೋಗಿ ರೆಡಿಯಾಗಿ ಹೋಗಿ ಬೇಗ. ಟೈಮ್ ಇಷ್ಟೊತ್ತಾಗಿದೆ, ಒಂದು ಕಪ್ ಕಾಫಿ ಕೊಡೋರ್ ಗತಿ ಇಲ್ವಾ? ತಲೆ ಬೇರೆ ಸಿಡಿತಾ ಇದೆ, ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬಿಸಿ ಇದ್ದಾರೆ. ಆದರೂ ಎದ್ದಿದನೋ ಇಲ್ವೋ ಅಂತ ನೋಡೋದ್ ಬೇಡವಾ? ಮಾಡಲ್ಲ ಅಂತ ಹೇಳೆ ಚಿನ್ನು. ಕೆಲ್ಸ ಮಾಡೋದಕ್ಕಾಗಲ್ಲ ಅಂತ ಹೇಳೆ ಚಿನ್ನು. ನಿನ್ ಕೈ ಸುಟ್ಟಿದೆ, ಅದಕ್ಕೆ ಕೆಲ್ಸ ಮಾಡೋದಕ್ಕಾಗಲ್ಲ ಅನ್ನೋದು ಸೆಕೆಂಡ್ರಿ. ನೀನ್ ಈ ಮನೆ ಕೆಲ್ಸ ಮಾಡೋದಕ್ ಬಂದಿಲ್ಲ ಅಂತ ಹೇಳೆ. ನಾವ್ ಈ ಮನೆಗೆ ಕೆಲ್ಸದವ್ರ ಹಾಗಲ್ಲ, ಗೆಸ್ಟ್ ಆಗಿ ಬಂದಿದೀವಿ ಅಂತ ಅರ್ಥ ಆಗೋ ಹಾಗೆ ಹೇಳ್ಬೇಕಲ್ವಾ? ಚಿನ್ನು, ನಿನ್ ತಾತಮ್ಮ ಏನೋ ಹೇಳ್ತಿತ್ತು, ಅತಿಥಿ ಏನದು, ಅತಿಥಿ ಏನದು, ಅತಿಥಿ ಏನೋ ಹೇಳ್ತಿದ್ರಲ್ಲ ಹೇಳೆ. ಅತಿಥಿ ದೇವೋ ಭವ. ಹಾ, ಅತಿಥಿ ದೇವೋ ಭವ. ಕುಮುದ ಚಿಕ್ಕಿ, ಈ ಮನೇಲಿ ಕೆಲವ್ರು ಬುದ್ಧಿನೇ ಇಲ್ಲ. ಅದೇ ಆ ರಾಮುಗೆ ಹೇಳ್ತಿದ್ದೀನಿ, ಅಡ್ಗೆ ಕೆಲ್ಸದಲ್ಲಿ ಚಿನ್ನು ಹೆಲ್ಪ್ ಬೇಕೇ ಬೇಕು ಅಂತಾನೆ. ಅತಿಥಿ ದೇವೋ ಭವ ಅಂದ್ರೆ ಮನೆಗ್ ಬಂದ ಅತಿಥಿನ ದೇವ್ರ ತರ ಟ್ರೀಟ್ ಮಾಡ್ಬೇಕು, ಅದು ಕೆಲವು ದಡ್ರಿಗೆ ಗೊತ್ತೇ ಇಲ್ಲ. ಮಮ್ಮಿ ಅಂದಾಗೆ ಈ ಮನೆಗ್ ಬರುವಾಗ ಯಾರನ್ನಾದ್ರೂ ಕೆಲ್ಸದವನ್ನ ಕರ್ಕೊಂಡ್ ಬಂದಿದ್ವಾ? ಇಲ್ವಲ್ಲ, ನಾನು ನೀನು ನಿನ್ನ ಎರಡನೇ ಮಗಳು, ಐ ಮೀನ್ ಟು ಸೇ ನನ್ನ ತಂಗಿ ಚಿನ್ನು, ಮೂವರೆ ಬಂದಿರೋದು. ಅದು ಆ ದಡ್ರಿಗೆ
ಅರ್ಥ ಆದ್ರೆ ಸಾಕು. ಚಿನ್ನು ನನ್ನ ತಂಗಿ. ನನ್ನ ತಂಗಿಗೆ ಇವತ್ತು ಕೆಲಸ ಮಾಡು ಅಂತ ಹೇಳ್ದವರು ನಾಳೆ ನನಗೂ ಹೇಳ್ತಾರೆ, ಮಮ್ಮಿ ನಾಳೆ ನಿನಗೂ ಹೇಳ್ತಾರೆ. ನಾನೇನೋ ಈ ಮನೆಗೆ ಸೊಸೆಯಾಗಿ ಬರೋಳು, ಕೆಲಸ ಮಾಡಿದ್ರೆ ಓಕೆ. ನನ್ನ ತಂಗಿ ನಮ್ಮ ಮಮ್ಮಿ ಮನೆ ಕೆಲಸ ಮಾಡೋದು ಮಾಡು ಅಂತ ಇನ್ನೊಬ್ರು ಅವ್ರಿಗೆ ಹೇಳೋದು ನನಗಿಷ್ಟ ಆಗಲ್ಲ. ಆ ರಾಮುಗೆ ಬುದ್ಧಿನೇ ಇಲ್ಲ ಮಮ್ಮಿ. ಅವನೇನಾದ್ರೂ ಚಿನ್ನುಗೆ ಇನ್ನೊಂದ್ಸಲ ಕೆಲಸ ಮಾಡು ಅಂತ ಹೇಳ್ಬೇಕಲ್ಲ, ಕೊಂದು ಹಾಕ್ಬಿಡ್ತೀನಿ. ಹೇಳೋರೇನೋ ನಮ್ಮವರು ಅಂತ ಪ್ರೀತಿಯಿಂದ ಹೇಳ್ತಾರೆ, ಮಾಡೋರಿಗೆ ಬುದ್ಧಿ ಬೇಕಲ್ವ ಮಮ್ಮಿ. ಮೇಡಮ್, ನಿಮ್ಗಿರೋದೇ ಎರಡು ಕೈ, ಅದ್ರಲ್ಲಿ ಒಂದು ಕೈ ಸುಟ್ಟೋಗಿದೆ, ಇನ್ನೊಂದು ಕೈ ನೆಟ್ಟಗಿದೆ. ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸುಟ್ಟಿರೋ ಕೈ ನೆಟ್ಟಗಾಗೋವರೆಗೂ ಬೇರೆ ಕೆಲಸ ಮಾಡಿದ್ರೆ ನಿಮಗೂ ಮಂಗಳಾರತಿ ಗ್ಯಾರಂಟಿ. ನೋಡು, ನನ್ನ ಪ್ರೀತಿಯ ಮಮ್ಮಿ ನಿನ್ಗೆ ಯಾವತ್ತಾದ್ರೂ ಕೆಲಸ ಹೇಳಿದಾರ ಅಲ್ವಾ ಮಮ್ಮಿ ಡಿಯರ್? ಕೊಂಬೆ, ಚಿನ್ನು ಕೆಲಸ ಮಾಡಲ್ಲ ಬಿಡು. ಅಚ್ಚರಿ, ನೀನೆಲ್ಲೋ ಹೊರಟಾಗಿದೆ. ಅತ್ತೆ ಮತ್ತೆ ಶ್ವೇತಾ ಚಿಕ್ಕಿ ಜೊತೆ ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ. ಶ್ವೇತಾ ಚಿಕ್ಕಿಗೇನೋ ಅಪಾಯಿಂಟ್ಮೆಂಟ್ ಇದೆಯಂತೆ, ಅದನ್ನ ಹೇಳೋಗೋಣ ಅಂತಾನೆ ಬಂದೆ. ಅಷ್ಟರಲ್ಲಿ ಆ ರಾಮು ವಿಷಯ ನೆನಪಾಯ್ತು, ಅದಕ್ಕೆ ಹೇಳ್ದೆ. ನಾನು ಬರೋವರೆಗೂ ಚಿನ್ನು ಜವಾಬ್ದಾರಿ ನಿಮ್ದು ಮಮ್ಮಿ, ಓಕೆನಾ? ನಾನು ಹಾಸ್ಪಿಟಲಿಂದ ಬರೋವರೆಗೂ ಯಾವುದೇ ಅನಾಹುತ ಮಾಡ್ಕೊಳ್ದೆ ಮೂಲೆನಲ್ಲಿ ಸುಮ್ಮನೆ ಕೂತಿದ್ರೆ ಸರಿ, ಇಲ್ಲ ಅಂದ್ರೆ ಬುರುಡೆ ಬಿಚ್ಚಿಬಿಡ್ತೀನಿ. ಸರಿ, ನಾನೇನು ಹೊರಡ್ತೀನಿ. ಬಾಯ್ ಕುಮುದ ಚಿಕ್ಕಿ. ನನಗೇನಾಗಿದೆ ಚೆಕಪ್ ಮಾಡ್ಸಕ್ಕೆ? ನಮ್ಮೂರು ಸ್ವಾಮಿಗಳು, ದಿವ್ಯಾನಂದ ಸ್ವಾಮಿಗಳು ಹೇಳಿದ್ದಾರೆ, ಮಗನೇ ನೀನೊಂದು ಕ್ರಿಕೆಟ್ ಟೀಮ್ನ ಹುಟ್ಟಾಕ್ತೀಯ ಹೋಗು ಅಂತ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಅಷ್ಟೊಂದು ಫಿಟ್ ಅಂಡ್ ಫೈನ್ ಆಗಿದ್ದೀನಿ ನಾನು. ಪ್ರಾಬ್ಲಮ್ ಏನಾದರೂ ಇದ್ರೆ ಅದು ನಿಮ್ಮ ಮಗಳಿಗೆ. ಹಾಗಲ್ಲ ಅಳಿಂದಿರೆ, ನಮ್ಮ ಶ್ವೇತಾ ಸುಮಾರು ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸ್ಕೊಂಡಿದ್ದಾಳೆ, ರಿಪೋರ್ಟ್ನಲ್ಲಿ ಏನು ತೊಂದರೆ ಇಲ್ಲ ಅಂತಲೂ ಹೇಳಿದ್ದಾರೆ. ಯಾವ ಡಾಕ್ಟ್ರು ತೊಂದರೆ ಇದೆ ಅಂತಲೂ ಹೇಳಿದ್ದಾರೆ. ಅದಕ್ಕೆ ನೀವು ಒಂದ್ಸರಿ ಟೆಸ್ಟ್ ಮಾಡಿಸ್ಕೊಂಡ್ಬಿಟ್ಟಿದ್ರೆ ಚೆನ್ನಾಗಿತ್ತು ಅಂತ. ಇದೊಳ್ಳೆ ಕತೆ ಆಯ್ತಲ್ಲ ಅತ್ತೆ, ಯಾರಲ್ಲೋ ಸಮಸ್ಯೆ ಇಟ್ಕೊಂಡು ಇನ್ಯಾರನ್ನ ಚೆಕಪ್ ಮಾಡಿಸಿದ್ರೆ ಸರಿ ಹೋಗುತ್ತಾ? ನಾನು ಡಾಕ್ಟರ್ ಹತ್ರ ಚೆಕಪ್ ಮಾಡಿಸಿದೀನಿ, ಭೀಮನ್ ಥರ ಇದೆಯಾ, ನಿನಗೆ ಯಾವ ಸಮಸ್ಯೆ ಅಂತಿದ್ದಾರೆ, ಸ್ವಾಮಿಗಳು ಹಂಗೆ ಅಂದಿದ್ದಾರೆ ಅಂತಂದ್ಮೇಲೆ ನಾನು ಇನ್ನೇನು ಚೆಕಪ್ ಮಾಡಿಸ್ಲಿ? ನೋಡಿ, ಏನೇ ಟೆಸ್ಟ್ ಮಾಡಿಸೋದಿದ್ರು ನಿಮ್ಮ ಮಗಳಿಗೆ ಟೆಸ್ಟ್ ಮಾಡಿಸಿ, ನಾನು ಸರಿಯಾಗೇ ಇದ್ದೀನಿ. ನನಗೆ ಯಾರ ಸಹಾಯನೂ ಬೇಕಿಲ್ಲ, ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ ಅಂತ ಹೇಳಿದ್ನಲ್ಲ. ಚಿನ್ನು, ನನಗೆ ಸಹಾಯ ಮಾಡೋ ಮೂಡ್ ಬಂದ್ಬಿಟ್ಟಿದೆ ಅಂತ ಹೇಳಿದ್ನಲ್ಲ. ಅಲ್ಲ ಚಿನ್ನು, ಪಾಪ ಒಂದೇ ಕೈಲಿ ಕೆಲಸ ಮಾಡ್ತಾ ಇದೀಯಾ ಅಂತ ನಿನಗೆ ಸಹಾಯ ಮಾಡಕ್ ಬಂದಪ್ಪ. ಒಂದೇ ಮನೇಲಿ ಇರ್ತೀವಿ, ಒಂದೇ ರೂಮಲ್ಲಿ. ಹೇ ಕುಟುಂಬದವರು ಅಂದ್ಮೇಲೆ ಈ ರೀತಿ ಚಿಕ್ಕ ಪುಟ್ಟ ಸಹಾಯ ಮಾಡೋದ್ರಿಂದ ವಿಶ್ವಾಸ ಬೆಳೆಯುತ್ತೆ ಅಂತ ಅನ್ಕೊಂಡಪ್ಪ. ನಾವ್ ವಾಪಸ್ ಬರೋಷ್ಟ್ರಲ್ಲಿ ಚಿನ್ನು ಏನು ಮಾಡ್ಕೊಳ್ದಿದ್ರೆ ಅದೇ ನಮ್ ಪುಣ್ಯ.
ಎಲ್ಲ ಕೆಲಸ ಎಷ್ಟು ಶಿಸ್ತಿಂದ ಅಚ್ಚುಕಟ್ಟಾಗಿ ಮಾಡ್ತಿರ್ತಾಳೆ, ಒಂದೊಂದ್ಸಲ ಅದ್ ಯಾಕೆ ಹಾಗೆ ಬೇಜವಾಬ್ದಾರಿಯಾಗಿ ಮಾಡ್ತಾಳೋ ನಂಗಂತೂ ಅರ್ಥನೇ ಆಗಲ್ಲ. ಗೊಂಬೆ, ಚಿನ್ನು ತನ್ನ ಗಂಡನ ಬಗ್ಗೆ ನಿನ್ ಮುಂದೆ ಏನಾದ್ರೂ ಹೇಳ್ಕೊಂಡಿದ್ದಾಳ? ಯಾರು ಅಂತ ಏನಾದ್ರೂ ಗೊತ್ತಾ? ಅದನ್ನ ತಿಳ್ಕೊಳ್ಳೋದಕ್ಕೆ ನಾನ್ ತುಂಬಾನೇ ಪ್ರಯತ್ನ ಪಟ್ಟೆ ಶ್ವೇತಾ ಚಿಕ್ಕಿ, ಆದ್ರೆ ಪ್ರತಿ ಸಲ ನಾನು ಅವಳ ಗಂಡನ ಬಗ್ಗೆ ಕೇಳ್ದಾಗೆಲ್ಲ ಆಕಾಶನೇ ತಲೆ ಮೇಲೆ ಬಿದ್ದೋಳ್ ತರ ಆಡ್ತಾಳೆ.